ರಾಯಚೂರು ತಾಲೂಕಿನ ಗಾರಲ್ದಿನಿ ಗ್ರಾಮದಲ್ಲಿ ಕಿಡಿಗೇಡಿಗಳ ಹಾವಳಿಗೆ ಬೇಸತ್ತ ರೈತರು. ರಾಯಚೂರು ತಾಲೂಕಿನ ಮಾರ್ಚಟ್ಟಲ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗಾರಲ್ದಿನಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಗ್ರಾಮ ಪಕ್ಕದ ಹೊಲದಲ್ಲಿ ಮದ್ಯಪಾನ ಮಾಡಿ ಶರಣಬಸಪ್ಪ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನ ಹೊಲಕ್ಕೆ ದುಷ್ಕರ್ಮಿಗಳು ರಾತ್ರೋರಾತ್ರಿ ಟೊಮ್ಯಾಟೋ ಹೊಲಕ್ಕೆ ನುಗ್ಗಿ ಸ್ಪಿಂಕ್ಲರ್ ಪೈಪ್ಗಳನ್ನು ಕಿತ್ತಿಹಾಕಿ ಮನಬಂದಂತೆ ಸುಮಾರು 20 ಪಿಯುಸಿ ಪೈಪ್ಗಳನ್ನು ಕೊಡಲಿಯಿಂದ ಕಡೆದು ಮತ್ತು ನೀರಿನ ಪಂಪ್ ಸೆಟ್ ಸೈಲೆನ್ಸರ್ ಒಳಗಡೆ ನೀರು ಹಾಕಿ ಪಂಪ್ ಸೆಟ್ ಸ್ಟಾರ್ಟ್ ಆಗದಂತೆ ಮಾಡಿ ಮತ್ತು ಸೋಲಾರ್ ಹಾಕಿದ ತಂತಿಗಳನ್ನು ಕಿತ್ತೆಸೆದು ಸುಮಾರು ರೈತನ ಹೊಲದಲ್ಲಿ 50,000 ಬೆಲೆ ಬಾಳುವ ವಸ್ತುಗಳನ್ನು ನಷ್ಟ ಮಾಡಿದ್ದಾರೆ. ರೈತನಾದ ಶರಣಬಸಪ್ಪ ಬೆಳಗ್ಗೆ ಹೊಲಕ್ಕೆ ಹೋಗಿ ನೋಡಿದಾಗ ಇಂತಹ ವಿದ್ರಾಹಕ ಘಟನೆ ನಡೆದಿದೆ ಎಂದು ಗ್ರಾಮಸ್ಥರಿಗೆ ತಿಳಿಸಿದಾಗ ಗ್ರಾಮದ ಜನರು ಹೊಲವನ್ನು ಪರಿಶೀಲಿಸಿದಾಗ ಇಂತಹ ವಿದ್ರಾಹಕ ಘಟನೆ ನಡೆದಿರುತ್ತದೆ. ಸಂಬಂಧಪಟ್ಟ ಯರಗೇರ ಪೊಲೀಸ್ ಠಾಣೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಪಂಚಾಯತ್ ಅಧ್ಯಕ್ಷರು ಗ್ರಾಮಗಳಲ್ಲಿ ಇಂಥ ಅಹಿತಕರ ಘಟನೆ ನಡೆಯದಂತೆ ಗ್ರಾಮದಲ್ಲಿ ಧ್ವನಿವರ್ಧಕ ಮೂಲಕ ಡಂಗೂರ ಹಾಕುವ ಮೂಲಕ ಇಂತಹ ಘಟನೆ ಮತ್ತು ಗ್ರಾಮದಲ್ಲಿ ಮರಳಿ ಕಳಿಸದರೆ ಅಂಥವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದು ಪಂಚಾಯಿತಿ ಅಧ್ಯಕ್ಷ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಸದಸ್ಯರು ಯರಗೇರ ಪೊಲೀಸ್ ಠಾಣಾ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ದುಷ್ಕರ್ಮಿಗಳ ಎಚ್ಚರಿಕೆ ನೀಡಬೇಕೆಂದು ಮಾಧ್ಯಮದ ಮೂಲಕ ರೈತರು ವಿನಂತಿಸಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲಿ. ಗರಲ್ದಿನಿ ವೀರನ್ಗೌಡ, ಜೆಕೆ ನ್ಯೂಸ್, ಕನ್ನಡ, ರಾಯಚೂರು. ಗ್ರಾಮದ ಟೊಮಾಟ ಬೆಳೆ ಇದ್ದಂಥ ಹೊಲದಲ್ಲಿ ನಮ್ಮ ಗ್ರಾಮದ ಯಾರೋ ದುಷ್ಕರ್ಮಿಗಳು ಗೊತ್ತಾಗುವುದಿಲ್ಲ ನಮಗೆ. ನಿನ್ನೆ ರಾತ್ರಿ ಅವರು ಮದ್ಯಪಾನ ಮಾಡಿ ನಮ್ಮದು ಎಲ್ಲ ಸೋಲಾರ್ ಫಿನಿಷಿಂಗು ಹಾಗೂ ಈ ಇಸ್ರೇಲ್ ಮಾದರಿ ಹನಿ ನೀರಾವರಿ ಪದ್ಧತಿಯ ಪೈಪ್ಗಳನ್ನು ಒಡೆದು ಹಾಕಿ ಸುಮಾರು ಅಂದಾಜು ವೆಚ್ಚ 50-60,000 ರೂಪಾಯಿ ನಮ್ಮ ರೈತರಿಗೆ, ಸ್ವತಃ ನಮ್ಮದೇ ಹೊಲ ಇದೆ, 2.5 ಎಕರೆ ಒಂದು ಹೆಕ್ಟೇರು ಟೊಮಾಟೋ ಬೆಳೆ ಹಾಕಿದ್ದೀವಿ, ಅದೆಲ್ಲ ಸೋಲಾರ್ ಫಿನಿಷಿಂಗ್ ಪೈಪು ಹಾಗೂ ಪಿ ವಿ ಸಿ ಪೈಪು ಒಡೆದಾಕಿ ಹಾಗೂ ನಮ್ಮದು ಇದು ಇಂಜನ್ ಹತ್ರ ನೀರು ಹಾಕಿ ಹೋಗಿದ್ದಾರೆ. ಇದನ್ನು ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ನಮ್ಮ ಯರಿಗೇರ ಆರಕ್ಷಕರು ಇದನ್ನು ಸರಿಪಡಿಸಿ ನಮ್ಮ ಹಳ್ಳಿ ಊರು ಬಗಲಾಗ ಹೊಲಗಳ ಎಲ್ಲ ರೈತರನ್ನ ಸುಮಾರು 5-6 ರೈತರು ಇದರಂತೆ ಹಾಕಿದ್ದಾರೆ ಊರು ಸುತ್ತ. ಈ ಕಡೆ ಇವರು ಕಲ್ಲೂರು ರಸ್ತೆಗೆ ಆಗಲಿ, ಕುರುಡಿ ರಸ್ತೆಗೆ ಹಾಗೆ, ಆಮೇಲೆ ರಾಯಚೂರು ರಸ್ತೆಗೆ, ಅರೋಲಿ ರಸ್ತೆಗೆ ದುಷ್ಕರ್ಮಿಗಳ ಹಾವಳಿ ಭಾಳ ಆಗಿದೆ. ಇದನ್ನು ಕಾನೂನು ಕ್ರಮವಾಗಿ ಮೇಲಧಿಕಾರಿಗಳು ನಮ್ಗೆ ನ್ಯಾಯ ಒದಗಿಸ್ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ತಮ್ಮ ಹೆಸರೇನು ಸರ್? ಶರಣಬಸಪ್ಪ. ಸರಿ, ಇದು ಯಾವ ಗಾರಲ್ದಿನಿ ಸರ್?